ನಿಂಬೆಕಾಯಿಯನ್ನ ಹೀಗ್ ಮಾಡಿ ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟರೆ ಸಾಕು, ಮಹಾ ಅದ್ಭುತಗಳು ಜರುಗುತ್ತವೆ. ಪ್ರಕೃತಿ ನಮಗೆ ನೀಡಿರುವಂತಹ ಅತಿ ಅದ್ಭುತ ವರ ಅಂದ್ರೆ ನಮ್ಮ ಸುತ್ತಮುತ್ತಲೇ ಅನೇಕ ಅನೇಕ ಗಿಡಮೂಲಿಕೆಗಳಲ್ಲಿ ಔಷಧಿಗಳನ್ನ ತುಂಬಿಕೊಟ್ಟಿದೆ. ಆದರೆ ಅವುಗಳನ್ನ ನಾವು ಗುರುತಿಸದೆ ನಿರ್ಲಕ್ಷ್ಯ ಮಾಡ್ತಾ ಇದ್ದೇವೆ. ಇನ್ನು ನಮಗೆ ಬರುವ ದೊಡ್ಡ ದೊಡ್ಡ ಅನಾರೋಗ್ಯ ಸಮಸ್ಯೆಗಳಿಗೆ ವೈದ್ಯಕ್ಕೆ ಚಿಕ್ಕ ಚಿಕ್ಕ ಸಲಹೆಗಳನ್ನ ಪಾಲಿಸಿದ್ರೆ ಸಾಕು, ನಮ್ಮ ಅನಾರೋಗ್ಯ ದೂರ ಓಡೋಗಿ ಸಂಪೂರ್ಣ ಆರೋಗ್ಯ ಬಂದೊದಗುತ್ತದೆ. ಇದನ್ನ ನಾನು ಹೇಳ್ತಿಲ್ಲ, ಅನೇಕ ವರ್ಷಗಳ ಹಿಂದೆಯೇ ನಮ್ಮ ಋಷಿ ಮುನಿಗಳು ಅದನ್ನ ತೋರಿಸಿಕೊಟ್ಟಿದ್ದಾರೆ. ಆದರೆ ನಾವು ಇತ್ತೀಚೆಗೆ ಪಾಶ್ಚಾತ್ಯ ಸಂಸ್ಕೃತಿಗೆ ಮೋಹಿತಗೊಂಡು ನಮ್ಮ ವೇದ ಆಯುರ್ವೇದ ಇತ್ಯಾದಿಗಳನ್ನ ಮರೆಯುತ್ತಾ ಇದ್ದೇವೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಪ್ರತಿದಿನ ಅನೇಕ ಬಗೆಯ ಮಾತ್ರೆಗಳನ್ನ ನುಂಗುತ್ತಾ ರಸಾಯನಗಳನ್ನ ತಿಂದು ಬದುಕುತ್ತಾ ಇದ್ದೇವೆ ಎಂದರೆ ಸುಳ್ಳಲ್ಲ. ಇನ್ನು ಆ ಅನೇಕ ಅನೇಕ ಮಾತ್ರೆಗಳಿಂದ ಆರೋಗ್ಯ ಸುಧಾರಿಸುವುದು ಪಕ್ಕಕ್ಕಿಟ್ಟರೆ ಈ ಮಾತ್ರೆಗಳಿಂದ ಒದಗುವ ಅಡ್ಡಪರಿಣಾಮಗಳಂತೂ ಪ್ರತಿಯೊಬ್ಬರಿಗೂ ಗೊತ್ತಿರುವವೆ. ಇನ್ನು ಮುಖ್ಯವಾಗಿ ಹೇಳಬೇಕಾದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ನಮ್ಮ ಜೀವನ ಶೈಲಿ, ನಮ್ಮ ಆಹಾರ ಪದ್ಧತಿಗಳು, ಇನ್ನು ಆಹಾರ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಸೇವಿಸಿದ್ರೆ ಸಾಕು, ಅನೇಕ ರೋಗಗಳಿಂದ ನಾವು ತಪ್ಪಿಸಿಕೊಳ್ಬಹುದು. ಅದರಲ್ಲೂ ಈ ಒತ್ತಡದ ಸ್ಪರ್ಧಾತ್ಮಕ ಜೀವನದಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಪೌಷ್ಟಿಕ ಆಹಾರವನ್ನು ಸೇವಿಸಿದೆ, ಸರಿಯಾದ ಪ್ರಮಾಣದಲ್ಲಿ ಹುಳಿ ಉಪ್ಪು ಖಾರ ಸಿಹಿ ಪದಾರ್ಥಗಳನ್ನು ಸೇವಿಸಿದೆ, ಒಂದು ವೇಳೆ ತಿಂದರೂ ಕೂಡ ಅತಿಯಾದ ಜಂಕ್ ಫುಡ್ಸ್ ಇಲ್ಲ ಫಾಸ್ಟ್ ಫುಡ್ಸ್ ತಿಂದು ನಮ್ಮ ಆರೋಗ್ಯವನ್ನ ನಾವೇ ನಮ್ಮ ಕೈಲೇ ಹಾಳು ಮಾಡ್ಕೊಳ್ತಾ ಇದ್ದೀವಿ. ಇನ್ನು ಪೂರ್ತಿ ಆರೋಗ್ಯ ಹಾಳಾದ ಮೇಲೆ ನಾವು ಏನ್ ಮಾಡಿದ್ರು ಅದು ಸುಧಾರಿಸಬೇಕಾದ್ರೆ ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ. ಆವಾಗ್ಲೇ ಗೊತ್ತಾಗುತ್ತೆ ನಾವು ಮಾಡಿದ ತಪ್ಪು ಕೆಲಸಗಳು ಯಾವುವು, ಎಂಥ ಆಹಾರವನ್ನ ಸೇವಿಸಿದ್ದೇವೆ, ಎಂಥ ಜೀವನ ಶೈಲಿಯನ್ನ ನಾವು ಅಭ್ಯಾಸ ಮಾಡಿಕೊಂಡಿದ್ದೇವೆ ಎನ್ನುವುದು. ಒಂದು ಬಾರಿ ಅನಾರೋಗ್ಯ ಸಮಸ್ಯೆ ಆರಂಭವಾಯಿತು ಅಂದ್ರೆ ಸಾಕು, ಸಾವಿರಾರು ಗಟ್ಟಲೆ ಹಣವನ್ನ ಸುರಿಯೋದೇ ಅಲ್ಲದೆ ಡಾಕ್ಟರ್ಗಳ ಸುತ್ತ ಮಾತ್ರ ತಿರುಗೋದು ಖಂಡಿತವಾಗಿಯೂ ಜೀವನ ಪರ್ಯಂತ ಇದ್ದೇ ಇರುತ್ತೆ. ಒಂದು ಬಾರಿ ಡಾಕ್ಟರ್ ಹತ್ರ ಹೋದ್ವಿ ಅಂದ್ರೆ ಸಾಕು, ಇನ್ನು ಅನೇಕ ಅನೇಕ ಟೆಸ್ಟ್ಗಳು ಪರೀಕ್ಷೆಗಳು ಅದು ಎಲ್ಲರಿಗೂ ಗೊತ್ತಿರುವಂತಹದ್ದೇ. ಇನ್ನು ಒಂದು ಬಾರಿ ಡಾಕ್ಟರ್ ಹತ್ರ ಹೋದ್ರೆ ಸಾಕು, ಮತ್ತೆ ಮತ್ತೆ ಹೋಗುವ ಪ್ರಸಂಗ ಬಂದೊದಗಬಹುದು. ಆದ್ದರಿಂದ ಈಗ ಹೇಳುವ ಒಂದು ಕಿವಿಮಾತು ನೀವು ತಪ್ಪದೇ ಕೇಳಲೇಬೇಕು. ಅನೇಕಾನೇಕ ವರ್ಷಗಳಿಂದ ನಮ್ಮ ಋಷಿ ಮುನಿಗಳು ಪ್ರಕೃತಿಯಲ್ಲಿ ಅಡಗಿರುವಂತಹ ಪ್ರಕೃತಿ ದತ್ತವಾದಂತಹ ಔಷಧಿ ಗುಣಗಳನ್ನ ಗುರುತಿಸಿಕೊಂಡು ಜೀವನದಲ್ಲಿ ಅಳವಡಿಸಿಕೊಳ್ಳಲು ತಿಳಿಸಿದ್ದಾರೆ. ಮುಖ್ಯವಾಗಿ ಹೇಳಬೇಕು ಅಂದ್ರೆ ಪ್ರಕೃತಿಗೆ ಮಿಂಚಿದ ಪ್ರಕೃತಿ ದತ್ತವಾದ ಔಷಧಿಗಳನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಮತ್ತೊಂದು ಇಲ್ಲ ಅಂತ ಕೂಡ ನಿಸ್ಸಂದೇಹವಾಗಿ ಹೇಳಬಹುದು. ಪ್ರತಿಯೊಂದು ಸಸ್ಯಲ್ಲೂ ಬೇರಿನಿಂದ ಹಿಡಿದು ಅದರ ಹಣ್ಣು ಎಲೆ ಹೂವು ಇತ್ಯಾದಿಗಳು ಒಂದಿಲ್ಲ ಒಂದು ರೀತಿಯಲ್ಲಿ ಉಪಯೋಗವಾಗುತ್ತಲೇ ಇವೆ. ಆದರೆ ಅವುಗಳ ಬಗ್ಗೆ ನಮಗೆ ಸರಿಯಾದ ಮಾಹಿತಿ ಇಲ್ಲದೆ ನಾವು ಅವುಗಳನ್ನು ಕಡೆಗಣಿಸ್ತಾ ಇದ್ದೇವೆ. ಆದರೆ ಈಗಿರುವ ಸದ್ಯದ ಪರಿಸ್ಥಿತಿಯಲ್ಲಿ ಅವುಗಳ ಅಗತ್ಯ ಎಷ್ಟಾದರೂ ಇದೆ, ಅವು ನಮ್ಮ ಆರೋಗ್ಯಕ್ಕೆ ಎಷ್ಟೋ ಮಟ್ಟಿಗೆ ಉಪಯೋಗ ಪಡುತ್ತವೆ. ಹೌದು, ಉದಾಹರಣೆಗೆ ನಿಂಬೆಕಾಯಿ. ಪ್ರತಿದಿನ ಅಲ್ಲದಿದ್ರೂ ವಾರಕ್ಕೆ ಒಂದು ಬಾರಿ ಖಚಿತವಾಗಿ ನಿಂಬೆಕಾಯಿಯನ್ನು ಉಪಯೋಗಿಸೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡುಬರುತ್ತವೆ. ಇನ್ನು ನಿಂಬೆಕಾಯಿಯಲ್ಲಿ ಇರುವಂತಹ ಗುಣಗಳು, ಔಷಧೀಯ ಗುಣಗಳು, ಲಕ್ಷಣಗಳು ತಿಳಿದ್ರೆ ನಿಜವಾಗ್ಲೂ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಿಂಬೆಕಾಯಿ ಒಂದಲ್ಲ ಅನೇಕ ಬಗೆಯಲ್ಲಿ ನಮ್ಗೆ ಉಪಯೋಗಕ್ಕೆ ಬರುತ್ತೆ. ಪ್ರತಿದಿನ ಮಲಗುವಾಗ ಒಂದು ನಿಂಬೆಕಾಯಿಯನ್ನ ತೆಗೆದುಕೊಂಡು ಅದನ್ನ ನಾಲ್ಕು ಭಾಗಗಳಾಗಿ ಕತ್ತರಿಸಿ ಅದರ ಮೇಲೆ ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಪ್ಲೇಟ್ ನಲ್ಲಿ ಇಟ್ಟು ಅದನ್ನ ನಿಮ್ಮ ಮಂಚದ ಕಡೆಗೆ ಇಟ್ಟು ಬಿಡಿ. ಇನ್ನು ಇದರಿಂದ ಏನಾಗುತ್ತಪ್ಪ ಅಂತೀರಾ? ಹೀಗೆ ಮಾಡೋದ್ರಿಂದ ನಿಂಬೆಕಾಯಿಯಲ್ಲಿರುವ ಸಿಟ್ರಸ್ ಆಸಿಡ್ ನಿಮ್ಮ ಕೋಣೆಯ ತುಂಬಾ ಹರಡಿ ನಿಮಗೆ ಒಳ್ಳೆ ನಿದ್ದೆ ಬರುವಂತೆ ಮಾಡುತ್ತೆ. ಅಷ್ಟೇ ಅಲ್ಲ, ನಿಂಬೆ ಹಣ್ಣಿನಿಂದ ಬರುವ ಆ ವಾಸನೆಯಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಗಳು ತುಂಬಿರುತ್ತವೆ. ನೀವು ಏನಾದರೂ ಶೀತದಿಂದ ಬಳಲುತ್ತಾ ಇದ್ರೆ, ಮೂಗು ಬಿಗಿ ಹಿಡಿದಂತೆ ಭಾಸವಾಗ್ತಾ ಇದ್ರೆ ನಿಂಬೆ ವಾಸನೆ ತೆಗೆದುಕೊಳ್ಳಿ, ತಕ್ಷಣ ಗುಣಮುಖವಾಗುತ್ತೆ. ಹೀಗ್ ಮಾಡೋದ್ರಿಂದ ಮೂಗು ಫ್ರೀ ಆಗಿ ಶ್ವಾಸ ತಗೊಳ್ಳಲು ಸುಲಭವಾಗುತ್ತೆ. ಇನ್ನು ಹೀಗೆ ನಿಂಬೆ ಸುವಾಸನೆಯಿಂದ ನಿಮ್ಮ ಮನಸ್ಸಿನಲ್ಲಿರುವ ಡಿಪ್ರೆಷನ್ ಕೂಡ ದೂರವಾಗುತ್ತೆ. ಸುಖವಾದ ಹಾಯಾದ ನಿದ್ದೆ ಬರುತ್ತೆ. ಒತ್ತಡಗಳೆಲ್ಲ ಕಡಿಮೆ ಆಗಿ ಪ್ರಶಾಂತವಾದ ನಿದ್ದೆಯನ್ನ ಮಾಡಿ ಮರುದಿನ ಮತ್ತಷ್ಟು ಉತ್ತೇಜನದಿಂದ ಎದ್ದೇಳ್ತೀರಾ. ಇನ್ನು ನಿಂಬೆ ರಸದಿಂದ ಬರುವ ಆ ವಾಸನೆಯಿಂದ ಮೆದುಳಿನಲ್ಲಿ ನಾಡಿ ವ್ಯವಸ್ಥೆ ಕೂಡ ಉತ್ತೇಜಿತವಾಗುತ್ತೆ ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ನಿಂಬೆಕಾಯಿ ಹೋಳುಗಳನ್ನ ನಿಮ್ಮ ಕೋಣೆಯಲ್ಲಿ ಇಡೋದ್ರಿಂದ ಕ್ರಿಮಿ ಕೀಟಕಗಳು ಕೂಡ ನಿಮ್ಮ ಅಕ್ಕಪಕ್ಕ ಅಂದ್ರೆ ಹಾಸಿಗೆಯ ಬಳಿ ಸುಳಿಯುವುದಿಲ್ಲ. ನಿಂಬೆ ಗೊಜ್ಜಿನಲ್ಲಿ ಸಿಟ್ರಸ್ ಆಕ್ಟಿವ್ ಎಂಬ ವಿಟಮಿನ್ ಇರುತ್ತದೆ. ಅದು ಎದೆ ಹಾಗೂ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನ ಬಾರದಂತೆ ಕಾಪಾಡುತ್ತದೆ. ಇನ್ನು ಅಧಿಕ ರಕ್ತದ ಒತ್ತಡ ಇರುವವರು
ಮೂರು ನಿಂಬೆ ರಸವನ್ನ ಸ್ವಲ್ಪ ನೀರಿನಲ್ಲಿ ಅಂದ್ರೆ ಬಿಸಿ ಬಿಸಿ ಉಗ ಬರುವ ನೀರಿನಲ್ಲಿ ಹಾಕೊಂಡು ಅದನ್ನ ಶ್ವಾಸ ತಗೊಳ್ಳೋದ್ರಿಂದ ನಿಮ್ಮ ರಕ್ತದ ಒತ್ತಡವನ್ನ ಕಡಿಮೆ ಮಾಡಿಕೊಳ್ಬಹುದು. ಅಷ್ಟೇ ಅಲ್ಲದೆ ನಿಂಬೆ ಹೋಳುಗಳನ್ನ ಲವಂಗಗಳೊಂದಿಗೆ ಬೆರೆಸಿಕೊಂಡು ಸೇವಿಸೋದ್ರಿಂದ ಸಾಕಾಗಷ್ಟು ಆರೋಗ್ಯ ಪ್ರಮಾಣಗಳನ್ನ ಹೆಚ್ಚಿಸಿಕೊಳ್ಳಬಹುದು. ಇನ್ನು ಹೀಗೆ ನಿಂಬೆ ಹೋಳುಗಳನ್ನ ಲವಂಗಗಳ ಜೊತೆಗೆ ಸೇರಿಸಿ ನಿಮ್ಮ ಕೋಣೆಯಲ್ಲಿ ಇಡೋದ್ರಿಂದ ಕೂಡ ಸಾಕಷ್ಟು ಒಳ್ಳೆಯ ವಾತಾವರಣ ಹಾಗೂ ಗಾಳಿಯನ್ನ ನಿಮ್ಮ ಕೋಣೆಯಲ್ಲಿ ಪಸರಿಸುವಂತಾಗುತ್ತದೆ ಎಂದು ಹೇಳುತ್ತಿದ್ದಾರೆ ತಜ್ಞರು. ಇನ್ನು ಪ್ರತಿಯೊಬ್ಬರಿಗೂ ತಿಳಿದಿರುವಂತೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಿನಲ್ಲಿ ನಿಂಬೆ ರಸವನ್ನ ಹಾಕಿಕೊಂಡು ಕುಡಿಯೋದ್ರಿಂದ ಅದರಲ್ಲಿರುವ ಫೈಬರ್ ನಿಮ್ಮ ಶರೀರಕ್ಕೆ ಅಧಿಕ ತೂಕವನ್ನ ಕಡಿಮೆ ಮಾಡಲು ದಾರಿ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲದೆ ಒಂದು ಚಮಚ ನಿಂಬೆ ರಸವನ್ನ ಅರ್ಧ ಚಮಚ ಬೇಕಿಂಗ್ ಸೋಡಾ ಸ್ವಲ್ಪ ಕೊಬ್ಬರಿ ಎಣ್ಣೆ ಈ ಮೂರು ಬೆರೆಸಿ ಹಲ್ಲುಗಳ ಮೇಲೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ನಿಮ್ಮ ಹಲ್ಲುಗಳು ಶುಭ್ರವಾಗಿ ಬಿಳಿಯಾಗಿ ಫಳಫಳ ಅಂತ ಹೊಳೆಯುತ್ತವೆ. ಆದ್ರೆ ಇವುಗಳನ್ನ ಮಾಡುವಾಗ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಬೇಕು. ಯಾಕಂದ್ರೆ ಪ್ರತಿದಿನ ಮಾಡೋದಲ್ಲದೆ ವಾರಕ್ಕೊಂದ್ಸರ್ತಿ 15 ದಿವಸಕ್ಕೊಂದ್ಸರ್ತಿ ಮಾಡಿದ್ರೆ ಒಳ್ಳೆ ಫಲಿತಾಂಶ ಹೊಂದಬಹುದು. ಇಲ್ಲ ಅಂದ್ರೆ ಇದು ನಿಮ್ಮ ಹಲ್ಲುಗಳ ಮೇಲಿರುವ ಎನಾಮೆಲ್ ಪೊರೆಯನ್ನ ಹಾಳು ಮಾಡುವ ಸಾಧ್ಯತೆಗಳಿರುತ್ತವೆ. ಗೊತ್ತಾಯ್ತಲ್ಲ ಸ್ನೇಹಿತರೆ, ನಿಂಬೆಕಾಯಿಯಿಂದ ಹಲವಾರು ಬಗೆಯ ಪ್ರಯೋಜನಗಳಿವೆ. ಹಾಗಾದ್ರೆ ಪ್ರಕೃತಿ ದತ್ತವಾದಂತಹ ಆ ಪದಾರ್ಥವನ್ನ ನಾವು ಸೇವಿಸಿದ್ರೆ ಸಾಕು, ನಮ್ಮ ಆರೋಗ್ಯಕ್ಕೆ ವೈದ್ಯರ ಅವಶ್ಯಕತೆಯೇ ಇರೋದಿಲ್ಲ. ಹಾಗಾದ್ರೆ ಇಂತಹ ಒಳ್ಳೆಯ ವಿಷಯಗಳನ್ನ ನೀವೊಬ್ಬರೇ ತಿಳಿದುಕೊಳ್ಳೋದಲ್ಲದೆ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡೋದನ್ನ ಮರೆಯಬೇಡಿ. ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.